ಎರಡು ಶಾಸಕಾಂಗ ಪಕ್ಷಗಳು ಕೆಲವು ಸ್ಪಷ್ಟೀಕರಣವನ್ನು ಬಯಸಿ ನಾವು ಮಾನ್ಯ ಸಭಾಧ್ಯಕ್ಷರನ್ನು ಭೇಟಿಯಾಗಿದ್ದೆವು. ಎರಡು ಸ್ಪಷ್ಟೀಕರಣ ಮುಖ್ಯವಾಗಿ, ಒಂದನೆಯದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ, ಸದನದಲ್ಲಿ ಭಾಗವಹಿಸುವ ಅಥವಾ ಭಾಗವಹಿಸದೇ ಇರುವ ಆಯ್ಕೆಯನ್ನು ಆ 15 ಜನ ಯಾರು ಸರ್ವೋಚ್ಚ ನ್ಯಾಯಾಲಯವನ್ನು ಅಪ್ರೋಚ್ ಮಾಡಿದರೆ ಆ ಶಾಸಕರುಗಳ ವಿವೇಚನೆಗೆ ಬಿಟ್ಟಿದೆ. ಅವರನ್ನು ನೀವು ನಿಬಂಧನೆ ಮಾಡಬಾರ್ದು, ಅವರು ಇಚ್ಛೆ ಪಟ್ಟರೆ ಭಾಗವಹಿಸಬಹುದು, ಇಲ್ಲದೇ ಇದ್ದರೆ ಹೊರಗೆ ಉಳಿಯಬಹುದು ಅನ್ನುವಂಥ ಆದೇಶ ಏನು ಕೊಟ್ಟಿದ್ದಾರೆ. ಅಲ್ಲಿಗೆ ಸದನದಿಂದ ಯಾರಾದರೂ ಸಹ ಹೊರಗಡೆ ಉಳಿಯಬೇಕಾದರೆ ಅವರು ಸದನದ ಅನುಮತಿ ತೆಗೆದುಕೊಳ್ತಕ್ಕಂಥ ಅನಿವಾರ್ಯತೆ ನಮ್ಮ ನಿಯಮಾವಳಿಗಳಲ್ಲಿ ಇದೆ. ಕರ್ನಾಟಕ ವಿಧಾನಸಭೆಯ ನಿಯಮಾವಳಿ ಪ್ರಕಾರ ಸದನದ ಹೊರಗೆ ಉಳಿಯಬೇಕಾದರೆ ಸಭಾಧ್ಯಕ್ಷರ ಮುಖಾಂತರ ಅನುಮತಿಯನ್ನು ಪಡೆಯಬೇಕಾದಂಥ ನಿಯಮ ನಮ್ಮ ಸದನದಲ್ಲಿ ಇದೆ. ನಾವು ಸಭಾಧ್ಯಕ್ಷರಿಗೆ ಕೇಳಿದೆವು, ಆ ನಿಯಮಕ್ಕೂ ವಿನಾಯಿತಿ ನೀಡಲಾಗಿದೆಯಾ ಅನ್ನುವಂಥದ್ದನ್ನು ಸ್ಪಷ್ಟೀಕರಣವನ್ನು ನಾವು ಬಯಸಿದ್ವಿ. ಅದಕ್ಕೆ ಮಾನ್ಯ ಸಭಾಧ್ಯಕ್ಷರು ಹೇಳಿದ್ದಾರೆ, ಯಾರು ಸದನದಿಂದ ಹೊರಗೆ ಉಳಿಯಲು ಬಯಸ್ತಾರೆ ಅವರು ಸದನದ ಅನುಮತಿಯನ್ನು ಪಡೆಯಲೇಬೇಕಾಗುತ್ತೆ ಅನ್ನುವಂಥ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಎರಡನೇ ಸ್ಪಷ್ಟೀಕರಣ ನಾವು ಬಯಸಿದ್ದು, ಈ ಸರ್ವೋಚ್ಚದ ಆದೇಶದ ಪ್ರಕಾರ ಸದನದಲ್ಲಿ ಭಾಗವಹಿಸ್ತಕ್ಕಂಥದ್ದನ್ನು ನಿಬಂಧನೆ ಮಾಡಬೇಡಿ ಅಂತ ಏನು ಹೇಳಿದ್ದಾರೆ, ಅದರಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷಕ್ಕಾಗಲಿ ಅಥವಾ ಜನತಾದಳ ಶಾಸಕಾಂಗ ಪಕ್ಷಕ್ಕಾಗಲಿ ನಮಗೆ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ವಾದವನ್ನು ಮಂಡಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ, ನಮ್ಮನ್ನು ಕರೆದು ಇರಲಿಲ್ಲ ವಿಚಾರಣೆಗೆ. ಹಾಗೂ ಅವರು ಕೊಟ್ಟಿರ್ತಕ್ಕಂಥ ಆದೇಶ ಪರೋಕ್ಷವಾಗಿ ಇವತ್ತು ನಮ್ಮ ಹಕ್ಕುಗಳನ್ನು ಕಟ್ಟು ಹಾಕುವಂತಹದ್ದು ನಿರ್ಮಾಣ ಆಗಿದೆ. ಯಾಕೆ ಅಂದರೆ ವಿಪ್ಪನ್ನು ಜಾರಿ ಮಾಡ್ತಕ್ಕಂಥದ್ದು ಏನಿದೆ ಅದು ಆ ಸದರಿ ಶಾಸಕಾಂಗ ಪಕ್ಷಗಳ ಹಕ್ಕು. ಅದು ಇವತ್ತು ಅವರಿಗೆ ಸದನದಿಂದ ಭಾಗವಹಿಸುವುದಕ್ಕೆ ವಿನಾಯಿತಿ ಕೊಟ್ಟ ನಂತರ ಪರೋಕ್ಷವಾಗಿ ನಮ್ಮ ಹಕ್ಕನ್ನು ಮೊಟಕುಗೊಳಿಸುವಂಥ ಅರ್ಥ ಇದರಿಂದ ಉದ್ಭವ ಆಗುತ್ತೆ. ಹಾಗೂ ನಾವು ಸಭಾಧ್ಯಕ್ಷರಿಗೆ ಇದರ ಬಗ್ಗೆಯನ್ನು ಸಹ ಸ್ಪಷ್ಟೀಕರಣ ಕೇಳಿದಾಗ ಹೇಳಿದ್ದಾರೆ.